ಓಂ ಶಾಂತಿ. ಮುರುಳಿ ದಿನಾಂಕ 2/11/2019. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಾದ ನಿಮ್ಮ ಶೃಂಗಾರವನ್ನು ಮಾಡಲು. ಎಲ್ಲದಕ್ಕಿಂತ ಶ್ರೇಷ್ಠ ಶೃಂಗಾರ, ಒಳ್ಳೆಯ ಶೃಂಗಾರ ಅಂದರೆ ಪವಿತ್ರತೆಯ ಶೃಂಗಾರ ಆಗಿದೆ. ಪ್ರಶ್ನೆ: ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುವಂತಹ ಮಕ್ಕಳ ಮುಖ್ಯ ಲಕ್ಷಣ ಏನಾಗಿದೆ? ಉತ್ತರ: ಫಸ್ಟ್ ಪಾಯಿಂಟ್, ಅವರು ತಂದೆಯ ಜೊತೆ ಜೊತೆಗೆ ಟೀಚರ್ ಮತ್ತು ಸದ್ಗುರು ಮೂವರನ್ನೂ ನೆನಪು ಮಾಡುತ್ತಾರೆ. ತಂದೆಯ ನೆನಪಿನಲ್ಲಿ ಇದ್ದಾಗ ಟೀಚರ್ನ ನೆನಪು ಮರೆತು ಹೋಗುತ್ತದೆ ಅನ್ನುವ ಸ್ಥಿತಿಯಲ್ಲಿ ನಾವು ಇರಬಾರದು. ಯಾವಾಗ ತಂದೆ, ಶಿಕ್ಷಕ ಮತ್ತು ಸದ್ಗುರು ಮೂರು ಜನರನ್ನು ನಾವು ನೆನಪು ಮಾಡುತ್ತೇವೆ, ಆಗ ನಾವು ಕೃಷ್ಣಪುರಿಗೆ ಹೋಗಲು ಸಾಧ್ಯ. ಅಂದರೆ ಕೃಷ್ಣಪುರಿಯಲ್ಲಿ ಆದಿಯಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡಲು ಸಾಧ್ಯ. ಸೆಕೆಂಡ್ ಪಾಯಿಂಟ್, ಯಾರು 84 ಜನ್ಮವನ್ನು ಪಡೆದುಕೊಳ್ಳುವ ಆತ್ಮರಾಗಿದ್ದಾರೋ ಅವರಿಗೆ ಎಂದೂ ಕೂಡ ಮಾಯೆಯ ಬಿರುಗಾಳಿ ಸೋಲಿಸಲು ಸಾಧ್ಯ ಇಲ್ಲ. ಓಂ ಶಾಂತಿ. ತಂದೆ ಮೊದಲು ಮಕ್ಕಳಿಗೆ ಹೇಳುತ್ತಾರೆ, ನೀವು ತಂದೆಯ ಮುಂದೆ ಇದ್ದಾಗ ತಂದೆಯ ನೆನಪಿನಲ್ಲಿ ಇದ್ದು ಟೀಚರ್ನ ಮುಂದೆ ಇದ್ದೇವೆ ಅನ್ನುವುದನ್ನು ಮರೆಯುವುದಿಲ್ಲ ತಾನೆ, ಮತ್ತು ಸದ್ಗುರುವಿನ ಮುಂದೆ ಇದ್ದೇವೆ ಅನ್ನುವುದನ್ನು ಮರೆಯುವುದಿಲ್ಲ ತಾನೆ. ನೀವೀಗ ನಾವು ತಂದೆ, ಶಿಕ್ಷಕ ಮತ್ತು ಸದ್ಗುರುವಿನ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅನ್ನುವ ಮಾತನ್ನು ಮರೆಯುವುದಿಲ್ಲ ತಾನೆ. ತಂದೆ ಈ ರೀತಿ ತಿಳಿದುಕೊಳ್ಳುವುದಿಲ್ಲ ಎಲ್ಲಾ ಮಕ್ಕಳು ಶಿವತಂದೆಯ ನೆನಪಿನಲ್ಲೇ ಕುಳಿತಿದ್ದಾರೆ ಎಂದು. ತಂದೆಗೆ ಗೊತ್ತಿದೆ ಎಲ್ಲಾ ಮಕ್ಕಳು ತಂದೆಯ ನೆನಪಿನಲ್ಲಿ ಕುಳಿತಿಲ್ಲ, ಆದರೂ ಕೂಡ ತಂದೆ, ಶಿಕ್ಷಕ, ಸದ್ಗುರುವಿನಲ್ಲಿ ನೆನಪಿನಲ್ಲಿ ಕುಳಿತುಕೊಳ್ಳಿ ಎಂದು ತಿಳಿಸುವುದು ತಂದೆಯ ಕರ್ತವ್ಯ ಆಗಿದೆ. ಅರ್ಥ ಸಹಿತವಾಗಿ ನಾವೀಗ ತಂದೆಯನ್ನು ನೆನಪು ಮಾಡಬೇಕು. ನಮ್ಮ ತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ, ನಮ್ಮ ಟೀಚರ್ ಬೇಹದ್ದಿನ ಟೀಚರ್ ಆಗಿದ್ದಾರೆ, ಮತ್ತು ಪರಮಾತ್ಮ ತಂದೆ ಅವಶ್ಯವಾಗಿ ನಮ್ಮ ಸದ್ಗುರು ಆಗಿದ್ದಾರೆ. ತಂದೆ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ, ಸದ್ಗುರುವಾಗಿ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ತಂದೆ ಬಂದಿರುವುದೇ ಮಕ್ಕಳ ಶೃಂಗಾರವನ್ನು ಮಾಡಲು, ಪವಿತ್ರತೆಯಿಂದ ನಿಮ್ಮ ಶೃಂಗಾರವನ್ನು ಮಾಡಲು ತಂದೆ ಬಂದಿದ್ದಾರೆ. ಧನ ಅಂತೂ ಬಹಳಷ್ಟು ತಂದೆಯ ಮೂಲಕ ನಿಮಗೆ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ನಿಮಗೆ ಅಪಾರ ಧನವನ್ನು ನೀಡುತ್ತಾರೆ, ಹೊಸ ಜಗತ್ತಿಗೋಸ್ಕರ ನಿಮಗೆ ಧನವನ್ನು ನೀಡುತ್ತಾರೆ. ನೀವೀಗ ಹೊಸ ಜಗತ್ತಿಗೆ ಹೋಗಬೇಕು. ಈಗ ಮಕ್ಕಳಾದ ನೀವು ತಂದೆಯನ್ನು ನೆನಪು ಮಾಡಬೇಕು. ಮಕ್ಕಳು ತಪ್ಪನ್ನು ಮಾಡುತ್ತೀರಾ? ತಂದೆಯನ್ನು ಮರೆತು ಬಿಡುತ್ತೀರಾ? ಈಗ ನೀವು ಸದಾ ಖುಷಿಯಲ್ಲಿ ಇರಬೇಕು. ತಂದೆಯ ನೆನಪಿನಲ್ಲಿ ಇದ್ದಾಗ ಸಂಪೂರ್ಣ ಖುಷಿ ಇರುತ್ತದೆ, ತಂದೆಯನ್ನು ಮರೆತಾಗ ಆ ಖುಷಿ ಕಡಿಮೆ ಆಗುತ್ತದೆ. ಇಂತಹ ತಂದೆ ಎಂದೂ ಕೂಡ ನಿಮಗೆ ಎಲ್ಲೂ ಸಿಗಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ ನಾವು ಪರಮಾತ್ಮ ತಂದೆಗೆ ಅವಶ್ಯವಾಗಿ ಮಕ್ಕಳಾಗಿದ್ದೇವೆ. ತಂದೆ ನಮಗೆ ಓದಿಸುತ್ತಿದ್ದಾರೆ, ಆದ್ದರಿಂದ ಅವರು ಅವಶ್ಯವಾಗಿ ಟೀಚರ್ ಆಗಿದ್ದಾರೆ. ನಾವೀಗ ಶಿಕ್ಷಣವನ್ನು ಓದುತ್ತಿದ್ದೇವೆ. ನಾವು ಓದುತ್ತಿರುವ ಶಿಕ್ಷಣ ಹೊಸ ಜಗತ್ತಿಗೋಸ್ಕರ, ಅಮರಪುರಿಗೋಸ್ಕರ ಆಗಿದೆ. ನೀವೀಗ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ. ಮಕ್ಕಳಾದ ನೀವು ಅವಶ್ಯವಾಗಿ ಸಂಗಮ ಯುಗದಲ್ಲಿ ಇದ್ದೇವೆ ಅನ್ನುವ ಮಾತನ್ನು ನೆನಪಿಟ್ಟುಕೊಳ್ಳಬೇಕು. ತಂದೆಯನ್ನು ಸದಾ ನೆನಪು ಮಾಡಬೇಕು. ನಾವು ಸಂಗಮ ಯುಗದ ನಿವಾಸಿಗಳು ಅನ್ನುವ ನೆನಪು ನಿಮ್ಮ ಮನಸ್ಸಿನಲ್ಲಿ ಪಕ್ಕಾ ಇರಬೇಕು. ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಕಂಸಪುರಿ ಇದೆ, ಅಸುರಿ ಜಗತ್ತಿದೆ. ತಿಳಿದುಕೊಳ್ಳಿ, ಕೆಲವರಿಗೆ ಸಾಕ್ಷಾತ್ಕಾರ ಆಗುತ್ತದೆ, ಆದರೆ ಕೃಷ್ಣಪುರಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ತಕ್ಷಣ ಅವರು ಕೃಷ್ಣಪುರಿಗೆ ಹೋಗುವುದಿಲ್ಲ, ಅಂದರೆ ಕೃಷ್ಣನ ಮನೆತನದಲ್ಲಿ ಬರಲು ಸಾಧ್ಯ ಇಲ್ಲ. ಯಾವಾಗ ತಂದೆ, ಟೀಚರ್ ಮತ್ತು ಗುರು ಮೂವರನ್ನು ನೆನಪು ಮಾಡುತ್ತೀರೋ ಆಗ ಕೃಷ್ಣಪುರಿಗೆ ಹೋಗಲು ಸಾಧ್ಯ.
ತಂದೆ ಆತ್ಮರ ಜೊತೆಗೆ ಮಾತನಾಡುತ್ತಿದ್ದಾರೆ. ಆತ್ಮ ಹೇಳುತ್ತದೆ, ಹೌದು ಬಾಬಾ ಎಂದು. ಬಾಬಾ, ನೀವು ನಮಗೆ ಸತ್ಯವನ್ನೇ ಹೇಳುತ್ತೀರಾ ಎಂದು ಮಕ್ಕಳು ಹೇಳುತ್ತೀರಾ. ನೀವು ತಂದೆಯಾಗಿದ್ದೀರಾ ಮತ್ತು ಓದಿಸುವಂತಹ ಟೀಚರ್ ಆಗಿದ್ದೀರಾ. ಶ್ರೇಷ್ಠ ಆತ್ಮ ಶಿಕ್ಷಣವನ್ನು ಓದುತ್ತದೆ, ಲೌಕಿಕ ಶಿಕ್ಷಣವನ್ನು ಕೂಡ ಆತ್ಮ ಶರೀರದ ಜೊತೆಗೆ ಓದುತ್ತದೆ. ಆದರೆ ಆತ್ಮ ಪತಿತ ಆಗಿರುವ ಕಾರಣ ಪತಿತ ಶರೀರ ಆತ್ಮಕ್ಕೆ ಪ್ರಾಪ್ತಿಯಾಗಿದೆ. ಜಗತ್ತಿನ ಮನುಷ್ಯರಿಗೆ ಇದೂ ಕೂಡ ಗೊತ್ತಿಲ್ಲ, ನಾವು ನರಕವಾಸಿಗಳಾಗಿದ್ದೇವೆ ಎಂದು. ಈಗ ನಿಮಗೆ ಗೊತ್ತಿದೆ, ನಾವೀಗ ನಮ್ಮ ವತನಕ್ಕೆ ಹೋಗುತ್ತಿದ್ದೇವೆ ಎಂದು. ಇದು ನಮ್ಮ ವತನ ಅಲ್ಲ, ಇದು ರಾವಣನ ಪರರಾಜ್ಯ ಆಗಿದೆ, ಪರವತನ ಆಗಿದೆ. ನಮ್ಮ ವತನದಲ್ಲಿ ಅಪಾರ ಸುಖ ಇದೆ. ಕಾಂಗ್ರೆಸ್ ಜನರು ಕೂಡ ಎಂದೂ ಈ ರೀತಿ ತಿಳಿದುಕೊಳ್ಳಲಿಲ್ಲ, ನಾವು ಪರರ ರಾಜ್ಯದಲ್ಲಿ ಇದ್ದೇವೆ ಎಂದು. ಮೊದಲು ಮುಸಲ್ಮಾನರು ನಮ್ಮ ರಾಜ್ಯದಲ್ಲಿ ಕುಳಿತಿದ್ದರು. ಮೊದಲು ನಾವು ಮುಸಲ್ಮಾನರ ರಾಜ್ಯದಲ್ಲಿ ಕುಳಿತಿದ್ದೆವು, ನಂತರ ಕ್ರಿಶ್ಚಿಯನ್ನರ ರಾಜ್ಯದಲ್ಲಿ ಕುಳಿತಿದ್ದೇವೆ. ಈಗ ನಿಮಗೆ ಗೊತ್ತಿದೆ, ನಾವು ನಮ್ಮ ರಾಜ್ಯಕ್ಕೆ ಹೋಗುತ್ತಿದ್ದೇವೆ ಎಂದು. ಮೊದಲು ರಾವಣನ ರಾಜ್ಯಕ್ಕೆ ನಮ್ಮ ರಾಜ್ಯ ಎಂದು ತಿಳಿದುಕೊಂಡಿದ್ದೆವು. ರಾವಣನ ರಾಜ್ಯವನ್ನೇ ನಮ್ಮ ರಾಜ್ಯ ಎಂದು ತಿಳಿದುಕೊಂಡು ನಾವು ರಾವಣನ ರಾಜ್ಯದಲ್ಲಿ ಕುಳಿತಿದ್ದೆವು. ನಾವು ಈ ಮಾತನ್ನು ಕೂಡ ಮರೆತು ಬಿಟ್ಟಿದ್ದೆವು, ನಾವು ರಾಮರಾಜ್ಯದ ನಿವಾಸಿಗಳಾಗಿದ್ದೇವೆ ಎಂದು. ಮೊದಲು ನಾವು ರಾವಣ ರಾಜ್ಯದಲ್ಲಿ ಇದ್ದೇವೆ ಅನ್ನುವುದು ಈಗ ನಮಗೆ ಮರೆತು ಹೋಗಿದೆ. ಪುನಃ 84 ಜನ್ಮದ ಚಕ್ರದಲ್ಲಿ ಬಂದು ರಾವಣ ರಾಜ್ಯಕ್ಕೆ ಬಂದಾಗ ನಾವು ದುಃಖಿಗಳಾಗುತ್ತೇವೆ. ಪರ ರಾಜ್ಯದಲ್ಲಿ ದುಃಖ ಅಂತೂ ಸಿಗುತ್ತದೆ ತಾನೆ. ಈಗ ಸಂಪೂರ್ಣ ಜ್ಞಾನ ನಿಮ್ಮ ಆಂತರ್ಯದಲ್ಲಿ ಇರಬೇಕು. ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ಜ್ಞಾನ ಬುದ್ಧಿಯಲ್ಲಿ ಇದ್ದಾಗ ತಂದೆಯ ನೆನಪು ಅವಶ್ಯವಾಗಿ ಇರುತ್ತದೆ. ಆದರೆ ನೀವೀಗ ತಂದೆ, ಶಿಕ್ಷಕ, ಸದ್ಗುರು ಮೂವರನ್ನು ನೆನಪು ಮಾಡಬೇಕು. ಈ ಜ್ಞಾನವನ್ನು ಮನುಷ್ಯರು ಮಾತ್ರ ಪಡೆದುಕೊಳ್ಳಲು ಸಾಧ್ಯ, ಪ್ರಾಣಿಗಳು ಓದಲು ಸಾಧ್ಯ ಇಲ್ಲ. ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ, ಸತ್ಯಯುಗದಲ್ಲಿ ವಕೀಲರಾಗುವಂತಹ ಶಿಕ್ಷಣವನ್ನು ಯಾರೂ ಓದುವುದಿಲ್ಲ. ಸತ್ಯಯುಗದಲ್ಲಿ ವಕೀಲರಾಗುವಂತಹ ಶಿಕ್ಷಣವನ್ನು ಓದಿಸುವುದಿಲ್ಲ. ಈಗ ಇಲ್ಲಿ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಓದಿಸಿ ನಮ್ಮನ್ನು ಸಂಪತ್ತುಳ್ಳವರನ್ನಾಗಿ ಮಾಡುತ್ತಿದ್ದಾರೆ. ಎಲ್ಲರೂ ಕೂಡ ರಾಜರಾಗುವುದಿಲ್ಲ. ವ್ಯಾಪಾರ ಅಂತೂ ನಡೆಯುತ್ತದೆ, ಆದರೆ ನಿಮಗೆ ಅಪಾರ ಧನ ಸತ್ಯಯುಗದಲ್ಲಿ ಪ್ರಾಪ್ತಿಯಾಗುತ್ತದೆ. ಸತ್ಯಯುಗದಲ್ಲಿ ಲಾಭ ಅಥವಾ ನಷ್ಟದ ಮಾತು ಇರುವುದಿಲ್ಲ. ಏಕೆಂದರೆ ಅಲ್ಲಿ ಯಾರು ನಿಮ್ಮ ಧನವನ್ನು ಲೂಟಿ ಮಾಡಿಕೊಂಡು ಹೋಗುವುದಿಲ್ಲ, ಯಾರು ನಿಮ್ಮನ್ನು ಸಾಯಿಸುವುದಿಲ್ಲ. ಅದರ ಹೆಸರೇ ಸ್ವರ್ಗ ಆಗಿದೆ. ಈಗ ಮಕ್ಕಳಾದ ನಿಮಗೆ ಸ್ಮೃತಿ ಬಂದಿದೆ, ನಾವು ಸ್ವರ್ಗದಲ್ಲಿ ಇದ್ದೆವು. ಪುನಃ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗೆ ಇಳಿಯುತ್ತಾ ಬಂದಿದ್ದೇವೆ. ತಂದೆ ನಮಗೆ ದೇವತೆಗಳ ಕಥೆಯನ್ನು ತಿಳಿಸುತ್ತಾರೆ. 84 ಜನ್ಮವನ್ನು ಯಾರು ಪಡೆದುಕೊಳ್ಳುವುದಿಲ್ಲವೋ ಅವರನ್ನು ಮಾಯೆ ಸೋಲಿಸಿ ಬಿಡುತ್ತದೆ. ಯಾರು 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲವೋ ಅವರು ಮಾಯೆಗೆ ಸೋಲುತ್ತಾರೆ. ಈಗ ತಂದೆ ಮಕ್ಕಳಾದ ನಮಗೆ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಮಾಯೆ ಬಹಳ ದೊಡ್ಡ ಬಿರುಗಾಳಿಯ ರೂಪದಲ್ಲಿ ನಮ್ಮ ಸಮ್ಮುಖಕ್ಕೆ ಬರುತ್ತದೆ. ಮಾಯೆ ಬಹಳ ದೊಡ್ಡ ಬಿರುಗಾಳಿಯಾಗಿದೆ. ಬಹಳಷ್ಟು ಮಕ್ಕಳನ್ನು ಮಾಯೆ ಸೋಲಿಸಲು ಪ್ರಯತ್ನ ಪಡುತ್ತದೆ. ಮುಂದೆ ಹೋದಂತೆ ನೀವು ಎಲ್ಲಾ ಮಾತನ್ನು ನೋಡುತ್ತೀರಾ ಮತ್ತು ಕೇಳುತ್ತೀರಾ. ತಂದೆಯ ಬಳಿ ಎಲ್ಲಾ ಮಕ್ಕಳ ಫೋಟೋ ಇದ್ದಿದ್ದರೆ ನಿಮಗೆ ಆಶ್ಚರ್ಯ ಆಗುವಂತಹ ಮಾತನ್ನು ತಂದೆ ತೋರಿಸುತ್ತಿದ್ದರು. ಇಂಥವರು ಇಷ್ಟು ದಿನ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದರು, ತಂದೆಯ ಮಗು ಆಗಿದ್ದರು, ಪುನಃ ಮಾಯೆಗೆ ಸೋತು ಬಿಟ್ಟರು ಎಂದು. ಇಂಥವರು ಸತ್ತು ಹೋದರು ಎಂದು ತೋರಿಸುತ್ತಿದ್ದರು, ಮಾಯೆಯ ಜೊತೆಗೆ ಹೋಗಿ ಸೇರಿಬಿಟ್ಟರು ಎಂದು ತಂದೆ ಹೇಳುತ್ತಿದ್ದರು. ಈ ಸಮಯದಲ್ಲಿ ಕೆಲವರು ಶರೀರವನ್ನು ಬಿಡುತ್ತಾರೆ, ಅವರು ಇದೇ ಜಗತ್ತಿನಲ್ಲೇ ಪುನಃ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನೀವು ಶರೀರವನ್ನು ಬಿಡುತ್ತೀರಾ, ನೀವು ತಂದೆಯ ಜೊತೆ ಬೇಹದ್ದಿನ ಮನೆಗೆ ಹೋಗುತ್ತೀರಾ. ಅಲ್ಲಿ
ಬಾಬಾ, ಮಮ್ಮ ಮತ್ತು ಮಕ್ಕಳು ಎಲ್ಲರೂ ಇದ್ದಾರೆ ತಾನೆ. ಪರಿವಾರ ಇದೇ ರೀತಿ ಇರುತ್ತದೆ. ಮೂಲ ವತನದಲ್ಲಿ ತಂದೆ ಇದ್ದಾರೆ ಮತ್ತು ಸೋದರ ಸೋದರರಿದ್ದಾರೆ. ಅಲ್ಲಿ ಬೇರೆ ಯಾವ ಸಂಬಂಧವೂ ಇಲ್ಲ. ಇಲ್ಲಿ ತಂದೆ ಮತ್ತು ಸೋದರ ಸೋದರಿಯರಿದ್ದೀರಾ. ಪುನಃ ಇಲ್ಲಿ ತಂದೆಯ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತದೆ. ಈ ಜಗತ್ತಿನಲ್ಲಿ ಅನೇಕ ಸಂಬಂಧಗಳು ವೃದ್ಧಿಯಾಗುತ್ತದೆ. ಚಾಚ ಮಾಮ ಮುಂತಾದ ಅನೇಕ ಸಂಬಂಧಗಳು ಈ ಜಗತ್ತಿನಲ್ಲಿ ಇದೆ. ಈ ಸಂಗಮ ಯುಗದಲ್ಲಿ ನೀವು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗುತ್ತೀರಾ. ಅಂದ ಮೇಲೆ ಸೋದರ ಸೋದರಿಯರಾಗಿದ್ದೀರಾ. ಶಿವತಂದೆಯನ್ನು ನೀವು ನೆನಪು ಮಾಡುತ್ತೀರಾ, ಆಗ ನೀವು ಸೋದರ ಸೋದರರಾಗಿದ್ದೀರಾ. ಈ ಎಲ್ಲಾ ಮಾತನ್ನು ಚೆನ್ನಾಗಿ ನೆನಪು ಮಾಡಬೇಕು. ಬಹಳಷ್ಟು ಮಕ್ಕಳು ತಂದೆಯನ್ನು ಮರೆತು ಬಿಡುತ್ತಾರೆ. ತಂದೆಯಂತೂ ತಿಳಿಸುತ್ತಿರುತ್ತಾರೆ. ತಂದೆಯ ಕರ್ತವ್ಯ ಆಗಿದೆ ಮಕ್ಕಳನ್ನು ಮೇಲೆತ್ತುವುದು. ತಂದೆ ಮಕ್ಕಳನ್ನು ಮೇಲೆ ಎತ್ತುತ್ತಾರೆ, ಮಕ್ಕಳನ್ನು ಎತ್ತಿ ತಮ್ಮ ತಲೆಯ ಮೇಲೆ ಕೂರಿಸಿಕೊಳ್ಳುತ್ತಾರೆ. ಅದಕ್ಕೋಸ್ಕರ ತಂದೆ ಮಕ್ಕಳಿಗೆ ನಮಸ್ಕಾರ ನಮಸ್ಕಾರ ಎಂದು ಹೇಳುತ್ತಾರೆ. ತಂದೆ ಮಕ್ಕಳಿಗೆ ಏಕೆ ನಮಸ್ತೆ ಹೇಳುತ್ತಾರೆ ಅನ್ನುವ ಮಾತಿನ ಅರ್ಥವನ್ನೂ ತಂದೆ ತಿಳಿಸುತ್ತಾರೆ. ಭಕ್ತಿಯನ್ನು ಮಾಡುವಾಗ ಯಾರೆಲ್ಲ ಸಾಧು ಸಂತರು ನಿಮಗೆ ಸಿಗುತ್ತಾರೋ, ಭಕ್ತಿಯನ್ನು ಮಾಡುವಂತಹ ಸಾಧು ಸಂತರು ನಿಮಗೆ ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸಲು ಸಾಧ್ಯ ಇಲ್ಲ. ಅವರು ಮುಕ್ತಿಗೋಸ್ಕರ ಪುರುಷಾರ್ಥವನ್ನು ಮಾಡುತ್ತಾರೆ. ಸನ್ಯಾಸಿಗಳ ಮಾರ್ಗ ನಿವೃತ್ತಿ ಮಾರ್ಗ ಆಗಿದೆ. ಅವರು ರಾಜಯೋಗವನ್ನು ಹೇಗೆ ಕಲಿಸಲು ಸಾಧ್ಯ? ರಾಜಯೋಗ ಪ್ರವೃತ್ತಿ ಮಾರ್ಗದ ಯೋಗ ಆಗಿದೆ. ಪ್ರಜಾಪಿತ ಬ್ರಹ್ಮನಿಗೆ ನಾಲ್ಕು ಭುಜಗಳನ್ನು ತೋರಿಸುತ್ತಾರೆ. ಅಂದ ಮೇಲೆ ಇದು ಪ್ರವೃತ್ತಿ ಮಾರ್ಗ ಆಗಿದೆ. ಈಗ ಪರಮಾತ್ಮ ತಂದೆ ಬ್ರಹ್ಮನನ್ನು ದತ್ತು ತೆಗೆದುಕೊಂಡಿದ್ದಾರೆ. ನಂತರ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದಾರೆ. ಮಮ್ಮಾರವರಿಗೆ ಸರಸ್ವತಿ ಎಂದು ಹೆಸರನ್ನು ಇಟ್ಟಿದ್ದಾರೆ. ನಾಟಕದಲ್ಲಿ ಇದೆಲ್ಲವೂ ಹೇಗೆ ಫಿಕ್ಸ್ ಆಗಿದೆ ನೋಡಿ. ವಾನಪ್ರಸ್ಥ ಸ್ಥಿತಿಯ ಸಮಯದಲ್ಲಿ ಮನುಷ್ಯರು ಗುರುಗಳ ಬಳಿ ಹೋಗುತ್ತಾರೆ. 60 ವರ್ಷದ ನಂತರ ಗುರುಗಳ ಬಳಿ ಹೋಗುತ್ತಾರೆ. ಇಲ್ಲಿ ಶಿವತಂದೆ ಕೂಡ ಬ್ರಹ್ಮ ತಂದೆಗೆ 60 ವರ್ಷ ಆದ ನಂತರ ಅವರ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ. ಅಂದ ಮೇಲೆ ಬ್ರಹ್ಮನ ಶರೀರದಲ್ಲಿ ಕುಳಿತು ಇಲ್ಲಿ ಶಿವತಂದೆ ನಮಗೆ ತಂದೆ, ಶಿಕ್ಷಕ ಮತ್ತು ಗುರು ಆಗಿದ್ದಾರೆ. ಈಗಂತೂ ಜಗತ್ತಿನಲ್ಲಿ ಎಲ್ಲಾ ಕಾಯಿದೆಗಳು ಕೆಟ್ಟು ಹೋಗಿದೆ. ಸಣ್ಣ ಮಕ್ಕಳು ಕೂಡ ಗುರುಗಳ ಬಳಿ ಹೋಗುತ್ತಾರೆ. ಶಿವತಂದೆಯಂತೂ ನಿರಾಕಾರ ಆಗಿದ್ದಾರೆ. ಆತ್ಮರಾದ ನೀವೀಗ ತಂದೆಗೆ ಮಕ್ಕಳಾಗುತ್ತೀರ. ನೀವು ಟೀಚರ್ಗೆ ವಿದ್ಯಾರ್ಥಿಗಳಾಗುತ್ತೀರ. ಸದ್ಗುರುವಿನ ಬಳಿ ನೀವೀಗ ಬಂದಿದ್ದೀರ. ನಿರಾಕಾರಿ ಜಗತ್ತಿಗೆ ಆತ್ಮರ ಜಗತ್ತು ಎಂದು ಕರೆಯಲಾಗುತ್ತದೆ. ಬೇರೆ ಯಾವುದೇ ಜಗತ್ತಿಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ. ನಿರಾಕಾರಿ ಜಗತ್ತು ಎಂದು ಶಾಂತಿಧಾಮಕ್ಕೆ ಕರೆಯಲಾಗುತ್ತದೆ. ಅಲ್ಲಿ ಆತ್ಮರು ಇರುತ್ತಾರೆ. ಒಂದು ವೇಳೆ ಪರಮಾತ್ಮ ತಂದೆಗೆ ನಾಮ ರೂಪ ದೇಶ ಕಾಲವೇ ಇರದೇ ಇದ್ದಿದ್ದರೆ ಆತ್ಮರಾದ ನೀವು ಪುನಃ ಎಲ್ಲಿಂದ ಇಲ್ಲಿಗೆ ಬರಲು ಸಾಧ್ಯ? ಪರಮಾತ್ಮ ತಂದೆಗೆ ನಾಮ ರೂಪ ದೇಶ ಕಾಲ ಇರದೇ ಇದ್ದಿದ್ದರೆ ನೀವು ಆತ್ಮರು ಎಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ತಂದೆಯ ದೇಶದಿಂದ ನೀವಿಲ್ಲಿಗೆ ಬಂದಿದ್ದೀರಾ. ಅಂದ ಮೇಲೆ ತಂದೆಗೆ ದೇಶವೂ ಇದೆ, ನಾಮರೂಪವೂ ಇದೆ. ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಈ ಪ್ರಪಂಚದ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಚೈತನ್ಯರ ಬಗ್ಗೆ ಇತಿಹಾಸವನ್ನು ನಿರ್ಮಾಣ ಮಾಡಲಾಗುತ್ತದೆ. ಚೈತನ್ಯ ಆತ್ಮರ ಇತಿಹಾಸ ಇರುತ್ತದೆ. ಜಡ ವಸ್ತುಗಳ ಭೂಗೋಳ ಇರುತ್ತದೆ. ಈಗ ಆತ್ಮರಾದ ನಿಮಗೆ ಗೊತ್ತಿದೆ ನಾವು ಎಷ್ಟು ಸಮಯದವರೆಗೆ ರಾಜ್ಯವನ್ನು ಆಳುತ್ತೇವೆ ಎಂದು. ನಾವು ಎಷ್ಟು ಸಮಯ ರಾಜ್ಯ ಆಳಿದ್ದೇವೋ ಅದು ಇತಿಹಾಸ ಆಗಿದೆ. ಅದಕ್ಕೆ ಕತೆ ಎಂದು ಕರೆಯಲಾಗುತ್ತದೆ. ಭೂಗೋಳ ಅಂದರೆ ದೇಶದ ಕತೆಯಾಗಿದೆ. ಚೈತನ್ಯದಲ್ಲಿ ರಾಜ್ಯವನ್ನು ಆಳಿದ್ದೀರಾ. ಜಡವಸ್ತುಗಳು ರಾಜ್ಯವನ್ನು ಆಳುವುದಿಲ್ಲ. ಇಂಥವರು ಇಷ್ಟು ಸಮಯದವರೆಗೆ ಈ ರೀತಿ ರಾಜ್ಯವನ್ನು ಆಳಿದರು, ಇಂಥವರು ರಾಜರಾಗಿ ಇಷ್ಟು ಸಮಯ ರಾಜ್ಯವನ್ನು ಆಳಿದರು ಎಂದು ಹೇಳುತ್ತಾರೆ. ಕ್ರಿಶ್ಚಿಯನ್ನರು ಭಾರತದ ಮೇಲೆ ಎಷ್ಟು ಸಮಯದಿಂದ ಎಷ್ಟು ಸಮಯದವರೆಗೆ ರಾಜ್ಯವನ್ನು ಆಳಿದರು? ಇದು ಪ್ರಪಂಚದ ಇತಿಹಾಸ ಭೂಗೋಳ. ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ.
ಸತ್ಯುಗ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಯಿತು. ಸತ್ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಸತ್ಯುಗದಲ್ಲಿ ಯಾರು ರಾಜ್ಯವನ್ನು ಆಳಿ ಹೋಗಿದ್ದಾರೆ, ಎಷ್ಟು ಸಮಯ ರಾಜ್ಯವನ್ನು ಆಳಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಇತಿಹಾಸ ಎಂದು ಕರೆಯಲಾಗುತ್ತದೆ. ಆತ್ಮ ಚೈತನ್ಯ ಆಗಿದೆ, ಶರೀರ ಜಡ ಆಗಿದೆ. ಸಂಪೂರ್ಣ ಆಟ ಜಡ ಮತ್ತು ಚೈತನ್ಯದ್ದಾಗಿದೆ. ಮನುಷ್ಯ ಜೀವನ ಉತ್ತಮ ಜೀವನ ಎಂದು ಗಾಯನ ಮಾಡಲಾಗುತ್ತದೆ. ಜನಸಂಖ್ಯೆಯನ್ನು ಲೆಕ್ಕ ಮಾಡುತ್ತಾರೆ, ಮನುಷ್ಯರ ಜನಸಂಖ್ಯೆಯನ್ನು ಲೆಕ್ಕ ಮಾಡುತ್ತಾರೆ. ಪ್ರಾಣಿಗಳ ಸಂಖ್ಯೆಯನ್ನು ಯಾರು ಲೆಕ್ಕ ಮಾಡಲು ಸಾಧ್ಯ ಇಲ್ಲ. ಸಂಪೂರ್ಣ ಆಟ ಮನುಷ್ಯರ ಮೇಲೆ ನಿರ್ಮಾಣ ಮಾಡಲಾಗಿದೆ. ಇತಿಹಾಸ ಭೂಗೋಳವನ್ನು ನೀವೀಗ ಕೇಳುತ್ತೀರಾ. ತಂದೆ ಬ್ರಹ್ಮನ ಶರೀರದಲ್ಲಿ ಬಂದು ನಿಮಗೆ ಎಲ್ಲಾ ಮಾತನ್ನು ತಿಳಿಸುತ್ತಿದ್ದಾರೆ. ಇದಕ್ಕೆ ಬೇಹದ್ದಿನ ಇತಿಹಾಸ, ಬೇಹದ್ದಿನ ಭೂಗೋಳ ಎಂದು ಕರೆಯಲಾಗುತ್ತದೆ. ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ನೀವು ಎಷ್ಟೊಂದು ತಿಳುವಳಿಕೆಹೀನರಾಗಿ ಬಿಟ್ಟಿದ್ದೀರಾ. ಮನುಷ್ಯರಾಗಿ ಜಗತ್ತಿನ ಇತಿಹಾಸ ಭೂಗೋಳವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಆ ಮನುಷ್ಯರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಈಗ ನೀವು ತಂದೆಯ ಮೂಲಕ ಪ್ರಪಂಚದ ಇತಿಹಾಸ ಭೂಗೋಳದ ಜ್ಞಾನವನ್ನು ಕೇಳುತ್ತಿದ್ದೀರಾ. ಈ ಜ್ಞಾನ ಎಷ್ಟೊಂದು ಚೆನ್ನಾಗಿದೆ. ಯಾರು ಓದಿಸುತ್ತಿದ್ದಾರೆ? ತಂದೆ ಓದಿಸುತ್ತಿದ್ದಾರೆ. ತಂದೆಯಿಂದ ನೀವು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ತಂದೆ ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಈ ಲಕ್ಷ್ಮೀನಾರಾಯಣರು ಮತ್ತು ಇವರ ಜೊತೆಗೆ ಯಾರೆಲ್ಲ ಸ್ವರ್ಗದಲ್ಲಿ ಇರುತ್ತಾರೋ ಅವರು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದಾರೆ ತಾನೆ. ಸತ್ಯುಗದಲ್ಲಿ ಯಾರು ವಕೀಲರಾಗಿ ಕೋರ್ಟಿಗೆ ಹೋಗುವುದಿಲ್ಲ, ಅಲ್ಲಿ ವಕೀಲರೇ ಇರುವುದಿಲ್ಲ. ಸತ್ಯುಗದಲ್ಲಿ ಕೇವಲ ದೇವತೆಗಳು ಮಾತ್ರ ಇರುತ್ತಾರೆ. ಸತ್ಯುಗದಲ್ಲಿ ಕೇವಲ ಶಿಕ್ಷಣವನ್ನು ಕಲಿಯುತ್ತೇವೆ, ಉದ್ಯೋಗವನ್ನು ಮಾಡುವುದಿಲ್ಲ. ಕಲೆಯನ್ನು ಕಲಿಯದೇ ಇದ್ದರೆ ಮನೆಯನ್ನು ಹೇಗೆ ನಿರ್ಮಾಣ ಮಾಡಲು ಸಾಧ್ಯ? ಒಬ್ಬರು ಇನ್ನೊಬ್ಬರಿಗೆ ಕಲೆಯನ್ನು ಕಲಿಸುತ್ತಾರೆ. ಇಲ್ಲದಿದ್ದರೆ ಇಷ್ಟೆಲ್ಲ ಮನೆಗಳನ್ನು ಹೇಗೆ ನಿರ್ಮಾಣ ಮಾಡಲು ಸಾಧ್ಯ? ಮನೆ ಕಟ್ಟುವ ಕಲೆಯನ್ನು ಕಲಿಯದೇ ಇದ್ದರೆ ಇಷ್ಟೆಲ್ಲ ಮನೆಗಳನ್ನು ಯಾರು ಕಟ್ಟಲು ಸಾಧ್ಯ? ತನ್ನಷ್ಟಕ್ಕೆ ತಾನೇ ಮನೆಯಂತೂ ನಿರ್ಮಾಣ ಆಗುವುದಿಲ್ಲ. ಈ ಎಲ್ಲಾ ರಹಸ್ಯ ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇದೆ. ನಿಮಗೆ ಗೊತ್ತಿದೆ, ಈ ಚಕ್ರ ತಿರುಗುತ್ತಾ ಇರುತ್ತದೆ. ಇಷ್ಟು ಸಮಯದವರೆಗೆ ನಾವು ರಾಜ್ಯವನ್ನು ಆಳುತ್ತೇವೆ, ನಂತರ ಪುನಃ ರಾವಣ ರಾಜ್ಯಕ್ಕೆ ಬರುತ್ತೇವೆ. ಜಗತ್ತಿನವರಿಗೆ ಈ ಮಾತುಗಳ ಬಗ್ಗೆ ಗೊತ್ತಿಲ್ಲ. ನಾವೀಗ ರಾವಣನ ರಾಜ್ಯದಲ್ಲಿ ಇದ್ದೇವೆ. ಹೇಳುತ್ತಾರೆ, ಬಾಬಾ ನಮ್ಮನ್ನು ರಾವಣನ ರಾಜ್ಯದಿಂದ ಮುಕ್ತ ಮಾಡಿ. ಕಾಂಗ್ರೆಸ್ ಜನರು ಕೂಡ ಕ್ರಿಶ್ಚಿಯನ್ ರಾಜ್ಯದಿಂದ ಸ್ವಯಂ ಮುಕ್ತ ಮಾಡಿಕೊಂಡರು. ಈಗ ನೀವು ಪುನಃ ಹೇಳುತ್ತೀರಾ, ಪರಮಾತ್ಮ ತಂದೆ ನಮ್ಮನ್ನು ಮುಕ್ತ ಮಾಡಿ ಎಂದು. ನಿಮಗೆ ಸ್ಮೃತಿ ಬಂದಿದೆ, ಬೇರೆ ಯಾರೂ ಕೂಡ ಈ ಮಾತನ್ನು ತಿಳಿದುಕೊಂಡಿಲ್ಲ. ಅಂದ ಮೇಲೆ ಅವರು ಹೇಗೆ ಈ ಮಾತನ್ನು ಹೇಳಲು ಸಾಧ್ಯ? ಈಗ ನೀವು ಪರಮಾತ್ಮ ತಂದೆ ಮುಕ್ತಿಯನ್ನು ನೀಡುತ್ತಾರೆ ಅನ್ನುವ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಈ ಸಂಪೂರ್ಣ ಜಗತ್ತು ರಾವಣನ ರಾಜ್ಯ ಆಗಿದೆ ಅನ್ನುವುದು ಈಗ ನಿಮಗೆ ಗೊತ್ತಾಗಿದೆ. ಎಲ್ಲರೂ ಹೇಳುತ್ತಾರೆ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು. ಅಂದ ಮೇಲೆ ರಾವಣ ರಾಜ್ಯದಿಂದ ನಮ್ಮನ್ನು ಯಾರು ಮುಕ್ತ ಮಾಡುತ್ತಾರೆ? ತಿಳಿದುಕೊಂಡಿದ್ದಾರೆ, ಪರಮಾತ್ಮ ತಂದೆ ಮುಕ್ತಿಯನ್ನು ನೀಡುತ್ತಾರೆ, ಮಾರ್ಗದರ್ಶಕ್ಕಾಗಿ ಬಂದು ಕರೆದುಕೊಂಡು ಹೋಗುತ್ತಾರೆ ಎಂದು. ಆದರೆ ಭಾರತವಾಸಿಗಳಿಗೆ ಇಷ್ಟು ಕೂಡ ಬುದ್ಧಿ ಇಲ್ಲ, ಸಂಪೂರ್ಣ ತಮೋಪ್ರಧಾನ ಆಗಿದ್ದಾರೆ. ವಿದೇಶದವರು ಬಹಳಷ್ಟು ದುಃಖವನ್ನು ಅನುಭವ ಮಾಡುವುದಿಲ್ಲ, ಅವರು ಬಹಳಷ್ಟು ಸುಖವನ್ನೂ ಕೂಡ ಅನುಭವ ಮಾಡುವುದಿಲ್ಲ. ಭಾರತವಾಸಿಗಳು ಎಲ್ಲರಿಗಿಂತ ಹೆಚ್ಚು ಸುಖಿಗಳಾಗುತ್ತೀರಾ? ನೀವೇ ಹೆಚ್ಚು ದುಃಖಿಗಳಾಗುತ್ತೀರಾ? ಲೆಕ್ಕ ಇದೆ ತಾನೆ. ಈಗ ಜಗತ್ತಿನಲ್ಲಿ ಎಷ್ಟೊಂದು ದುಃಖ ಇದೆ. ಯಾರು ಧಾರ್ಮಿಕ ವ್ಯಕ್ತಿಗಳಿದ್ದಾರೆ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಹೇ ಪರಮಾತ್ಮ ತಂದೆ, ಮುಕ್ತಿದಾತ ಎಂದು ತಂದೆಯನ್ನು ಕರೆಯುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಇದೆ ಪರಮಾತ್ಮ ತಂದೆ ಬಂದು ನಮ್ಮ ದುಃಖವನ್ನು ದೂರ ಮಾಡುತ್ತಾರೆ ಎಂದು. ನೀವು
ತಂದೆಯನ್ನು ಕೂಗಿ ಕರೆಯುತ್ತೀರಾ, ಬಾಬಾ ಬಂದು ನಮ್ಮ ದುಃಖವನ್ನು ದೂರ ಮಾಡಿ, ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು. ಅವರು ಹೇಳುತ್ತಾರೆ, ನಮ್ಮನ್ನು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು. ನೀವು ಹೇಳುತ್ತೀರಾ, ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು. ಈಗ ತಂದೆ ಬಂದಿದ್ದಾರೆ ಅಂದ ಮೇಲೆ ನಿಮಗೆ ಬಹಳಷ್ಟು ಖುಷಿಯಾಗಬೇಕು. ಭಕ್ತಿ ಮಾರ್ಗದಲ್ಲಿ ಕನರಸ ಬಹಳಷ್ಟು ಇದೆ. ಸತ್ಯಯುಗದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಭಕ್ತಿಯಲ್ಲಿ ಸತ್ಯವಾದ ಮಾತುಗಳು ಇಲ್ಲವೇ ಇಲ್ಲ. ಭಕ್ತಿಯಲ್ಲಿ ಹಿಟ್ಟಿನಲ್ಲಿ ಉಪ್ಪು ಹಾಕಿದಷ್ಟು ಸತ್ಯ ಮಾತ್ರ ಇದೆ. ಚಂಡಿಕಾ ದೇವಿಯ ಜಾತ್ರೆ ನಡೆಯುತ್ತದೆ. ಈಗ ಚಂಡಿಕಾ ದೇವಿ ಯಾರಾಗಿದ್ದಾರೆ, ಅವರ ಜಾತ್ರೆ ಏಕೆ ನಡೆಯುತ್ತದೆ, ಚಂಡಿ ಎಂದು ಯಾರಿಗೆ ಕರೆಯುತ್ತಾರೆ ಅನ್ನುವುದನ್ನು ತಂದೆ ತಿಳಿಸಿದ್ದಾರೆ. ಚಾಂಡಾಲರ ಜನ್ಮವನ್ನು ಯಾರು ಪಡೆದುಕೊಳ್ಳುತ್ತಾರೋ ಅವರೇ ಚಂಡಿಕಾ ದೇವಿಯ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ. ಚಾಂಡಾಲರ ಜನ್ಮ ಕೂಡ ಇಲ್ಲಿಂದಲೇ ಪಡೆದುಕೊಳ್ಳುತ್ತೀರಾ. ಕೆಲವು ಮಕ್ಕಳು ಬಾಬಾರವರ ಯಜ್ಞದಲ್ಲಿ ಇದ್ದು ಊಟ ಮಾಡಿ, ಬಾಬಾರವರ ಯಜ್ಞದಲ್ಲೇ ಊಟ ಮಾಡಿ ಪಾನೀಯಗಳನ್ನು ಕುಡಿದು ಪುನಃ ತಂದೆಗೆ ಹೇಳುತ್ತಾರೆ, ನಾನು ಏನೆಲ್ಲ ಯಜ್ಞಕ್ಕೆ ಸೇವೆಯನ್ನು ಕೊಟ್ಟಿದ್ದೇನೋ, ನಾನು ಕೊಟ್ಟಿದ್ದನ್ನು ನನಗೆ ವಾಪಸ್ ಕೊಡಿ ಎಂದು. ನಾನು ಈ ಜ್ಞಾನವನ್ನು ಒಪ್ಪುವುದಿಲ್ಲ. ನನಗೆ ಜ್ಞಾನದ ಬಗ್ಗೆ ಸಂಶಯ ಇದೆ. ನಾನು ಕೊಟ್ಟ ಧನವನ್ನು ವಾಪಸ್ ಕೊಡಿ ಎಂದು ಕೇಳುತ್ತಾರೆ. ಯಾರಿಗೆ ಈ ರೀತಿ ಸಂಶಯ ಬರುತ್ತದೆ ಅವರು ಹೋಗಿ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ? ಯಾರಿಗೆ ತಂದೆಯ ಬಗ್ಗೆ ಸಂಶಯ ಬರುತ್ತದೆಯೋ ಅವರು ಹೋಗಿ ಚಂಡಿಕಾ ದೇವಿ ಆಗುತ್ತಾರೆ. ಇಂತಹ ಚಂಡಿಕಾ ದೇವಿಯ ಜಾತ್ರೆ ಕೂಡ ನಡೆಯುತ್ತದೆ. ಪುನಃ ಅವರು ಸತ್ಯುಗದಲ್ಲಿ ಚಾಂಡಾಲರಾಗಿ ಬರುತ್ತಾರೆ ತಾನೆ. ಈ ಸಮಯದಲ್ಲಿ ಯಾರು ಸಹಯೋಗಿಗಳಾಗುತ್ತಾರೋ ಅವರು ಸ್ವರ್ಗಕ್ಕೆ ಬರುತ್ತಾರೆ. ಭಕ್ತರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ. ಜ್ಞಾನ ಅಂತೂ ಈ ಸಮಯದಲ್ಲಿ ಯಾರ ಬಳಿಯೂ ಇಲ್ಲ. ಚಿತ್ರದಲ್ಲಿ ಗೀತೆಯ ಮಾತಿದೆ. ಗೀತಾ ಜ್ಞಾನವನ್ನು ನೀಡಿ ಜಗತ್ತಿನಲ್ಲಿ ಜನ ಎಷ್ಟೊಂದು ಸಂಪಾದನೆಯನ್ನು ಮಾಡುತ್ತಾರೆ. ಗೀತೆಯ ಚಿತ್ರವನ್ನು ತೋರಿಸುತ್ತಾರೆ, ಎಷ್ಟೊಂದು ಸಂಪಾದನೆಯನ್ನು ಮಾಡುತ್ತಾರೆ. ಹಿಂದಿನ ಸಮಯದ ಜನ ಚಿತ್ರಗಳಿಗೆ ಪ್ರೇಮಿಗಳಾಗಿ ಬಿಡುತ್ತಾರೆ. ಆ ಚಿತ್ರವನ್ನು ಕಲೆ ಎಂದು ತಿಳಿದುಕೊಂಡಿದ್ದಾರೆ. ಮನುಷ್ಯರಿಗೆ ಏನು ಗೊತ್ತು ದೇವತೆಗಳ ಚಿತ್ರ ಹೇಗೆ ಇರುತ್ತದೆ ಎಂದು? ನೀವು ಸತ್ಯವಾಗಿ ದೇವತೆ ಆಗಿದ್ದಾಗ ಬಹಳಷ್ಟು ಸುಂದರರು ಆಗಿದ್ದೀರಿ, ಫಸ್ಟ್ ಕ್ಲಾಸ್ ಆಗಿದ್ದೀರಿ. ಈಗ ನೀವು ಹೇಗೆ ಆಗಿದ್ದೀರಾ? ಸತ್ಯುಗದಲ್ಲಂತೂ ಯಾರು ಕುರುಡರು, ಕುಂಟರು, ಕಿವುಡರು ಇರುವುದೇ ಇಲ್ಲ. ದೇವತೆಗಳು ಸ್ವಾಭಾವಿಕವಾಗಿ ಸುಂದರರಾಗಿರುತ್ತಾರೆ. ಅಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ. ಈಗ ತಂದೆ ಎಲ್ಲಾ ಮಾತನ್ನು ತಿಳಿಸಿ ಪುನಃ ಹೇಳುತ್ತಾರೆ, ಮಕ್ಕಳೇ ತಂದೆಯನ್ನು ನೆನಪು ಮಾಡಿ. ತಂದೆ ತಂದೆಯಾಗಿದ್ದಾರೆ, ಟೀಚರ್ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಮೂರು ರೂಪದಲ್ಲಿ ತಂದೆಯನ್ನು ನೆನಪು ಮಾಡಿ. ಆಗ ಮೂರೂ ರೂಪದಿಂದ ನಿಮಗೆ ಆಸ್ತಿ ಸಿಗುತ್ತದೆ. ಅಂತ್ಯದಲ್ಲಿ ಬರುವವರು ಮೂರು ರೂಪವನ್ನು ನೆನಪು ಮಾಡಲು ಸಾಧ್ಯ ಇಲ್ಲ, ಅವರು ಮುಕ್ತಿಗೆ ಹೋಗುತ್ತಾರೆ. ತಂದೆ ತಿಳಿಸಿದ್ದಾರೆ. ಸೂಕ್ಷ್ಮವತನ ಮುಂತಾದ ದೃಶ್ಯಗಳನ್ನೇನು ನೀವು ನೋಡುತ್ತೀರೋ ಅದೆಲ್ಲವೂ ಸಾಕ್ಷಾತ್ಕಾರದ ಮಾತಾಗಿದೆ. ಇನ್ನು ಇತಿಹಾಸ, ಭೂಗೋಳ ಎಲ್ಲವೂ ಕೂಡ ಈ ಸಾಕಾರ ಸೃಷ್ಟಿಯದ್ದೇ ಆಗಿದೆ. ಈ ಸೃಷ್ಟಿಯ ಆಯಸ್ಸಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ತಂದೆ ಮಕ್ಕಳಾದ ನಿಮಗೆ ತಿಳಿಸಿದ್ದಾರೆ. ನೀವೀಗ ಪುನಃ ಯಾರಿಗೆ ಬೇಕಾದರೂ ಸೃಷ್ಟಿ ನಾಟಕದ ಆಯಸ್ಸಿನ ಬಗ್ಗೆ ತಿಳಿಸಬಹುದು. ಮೊಟ್ಟ ಮೊದಲು ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಬೇಕು. ಅವರು ಬೇಹದ್ದಿನ ತಂದೆ ಆಗಿದ್ದಾರೆ, ಸರ್ವಶ್ರೇಷ್ಠ ಆಗಿದ್ದಾರೆ. ಲೌಕಿಕ ತಂದೆಗೆ ಪರಮಾತ್ಮ ಅಥವಾ ಶ್ರೇಷ್ಠ ಆತ್ಮ ಎಂದು ಎಂದೂ ಕರೆಯುವುದಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆ ಆಗಿದ್ದಾರೆ, ಅವರಿಗೆ ಭಗವಂತ ಎಂದು ಕರೆಯಲಾಗುತ್ತದೆ. ಅವರು ಜ್ಞಾನದ ಸಾಗರ ಆಗಿದ್ದಾರೆ. ಅವರು ನಿಮಗೆ ಜ್ಞಾನದ ಮಾತನ್ನು ಕಲಿಸುತ್ತಾರೆ. ಇದು ಈಶ್ವರೀಯ ಜ್ಞಾನ ಆಗಿದೆ. ಈ ಜ್ಞಾನ ಸಂಪಾದನೆಗೆ ಆಧಾರ ಆಗಿದೆ. ಜ್ಞಾನದಿಂದ ಉತ್ತಮರು, ಮಧ್ಯಮರು, ಕನಿಷ್ಠರು ಆಗುತ್ತಾರೆ. ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಈ ಶಿಕ್ಷಣ ಕೂಡ ಶ್ರೇಷ್ಠಾತಿ ಶ್ರೇಷ್ಠ ಆಗಿದೆ. ಪದವಿ ಕೂಡ ಶ್ರೇಷ್ಠ ಇದೆ. ಇತಿಹಾಸ ಭೂಗೋಳವನ್ನು ತಕ್ಷಣ ಅರ್ಥ ಮಾಡಿಕೊಳ್ಳಬಹುದು. ಇನ್ನು ನೆನಪಿನ ಯಾತ್ರೆಯಲ್ಲಿ ಯುದ್ಧ ನಡೆಯುತ್ತದೆ. ನೀವೀಗ ನೆನಪಿನ ಯಾತ್ರೆಯಲ್ಲಿ ಸೋಲುತ್ತೀರಾ. ಸೋತಾಗ
ಜ್ಞಾನ ಮಾರ್ಗದಲ್ಲೇ ನೀವು ಸೋಲುತ್ತೀರಾ. ಯಾರು ತಂದೆಯನ್ನು ನೆನಪು ಮಾಡುವಾಗ ಸೋಲುತ್ತಾರೋ ಅವರು ಜ್ಞಾನದಲ್ಲೂ ಸೋಲುತ್ತಾರೆ. ಸೋತು ತಂದೆಯ ಕೈಯನ್ನು ಬಿಟ್ಟು ಓಡಿ ಹೋಗುತ್ತಾರೆ, ಜ್ಞಾನ ಮಾರ್ಗವನ್ನೇ ಬಿಟ್ಟು ಓಡಿ ಹೋಗಿ ಬಿಡುತ್ತಾರೆ. ಮೊದಲು ಹೇಗಿದ್ದರೋ ಅದೇ ರೀತಿ ಆಗಿ ಬಿಡುತ್ತಾರೆ. ಇನ್ನು ಕೆಲವರು ಮೊದಲಿಗಿಂತ ಕನಿಷ್ಠ ಆಗುತ್ತಾರೆ. ತಂದೆಯ ಮುಂದೆ ಬಂದ ನಂತರ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಮಕ್ಕಳ ನಡತೆಯಿಂದ ತಂದೆಗೆ ಗೊತ್ತಾಗುತ್ತದೆ ಇವರಲ್ಲಿ ದೇಹಾಭಿಮಾನ ಇದೆ ಎಂದು. ತಂದೆಗೆ ಮಕ್ಕಳಲ್ಲಿರುವ ದೇಹಾಭಿಮಾನ ತಕ್ಷಣ ಗೊತ್ತಾಗಿ ಬಿಡುತ್ತದೆ. ಉಲ್ಟಾ ನಡತೆಯಲ್ಲಿ ನಡೆದುಕೊಂಡು ದೇಹಾಭಿಮಾನವನ್ನು ತಕ್ಷಣ ಪ್ರಸಿದ್ಧ ಮಾಡಿ ತೋರಿಸಿ ಬಿಡುತ್ತಾರೆ. ತಂದೆಯ ಮುಂದೆ ಮಕ್ಕಳ ನಡತೆಯ ಆಧಾರದಿಂದ ಅವರಲ್ಲಿರುವ ದೇಹಾಭಿಮಾನ ತಕ್ಷಣ ಪ್ರಸಿದ್ಧ ಆಗುತ್ತದೆ. ಬ್ರಾಹ್ಮಣರ ಮಾಲೆ ಕೂಡ ಇದೆ, ಆದರೆ ಅನೇಕರಿಗೆ ಇದು ಕೂಡ ಗೊತ್ತಿಲ್ಲ. ನಾವು ಹೇಗೆ ನಂಬರ್ ವಾರಾಗಿ ಇಲ್ಲಿ ಕುಳಿತುಕೊಳ್ಳಬೇಕು ಎಂದು ದೇಹಾಭಿಮಾನ ಇದೆ. ನಿಶ್ಚಯ ಬುದ್ಧಿ ಉಳ್ಳಂತವರು ಅಪಾರ ಖುಷಿಯಲ್ಲಿ ಇರುತ್ತಾರೆ. ಕೆಲವರಿಗೆ ನಿಶ್ಚಯ ಇರುತ್ತದೆ, ನಾನು ಈ ಶರೀರವನ್ನು ಬಿಟ್ಟು ಹೋಗಿ ಪುನಃ ರಾಜಕುಮಾರ ಆಗುತ್ತೇನೆ ಎಂದು. ಯಾರಿಗೆ ನಿಶ್ಚಯ ಇದೆ ನಾನು ಈ ಶರೀರವನ್ನು ಬಿಟ್ಟು ಹೋದ ತಕ್ಷಣ ರಾಜಕುಮಾರ ಆಗುತ್ತೇನೆ ಎಂದು, ಅವರು ಕೈಯನ್ನು ಎತ್ತಿ ಎಂದು ತಂದೆ ಕೇಳುತ್ತಾರೆ. ಎಲ್ಲರೂ ಕೈಯನ್ನು ಎತ್ತಿದರು. ಮಕ್ಕಳಾದ ನೀವು ಇಷ್ಟು ಖುಷಿಯಲ್ಲಿ ಇರುತ್ತೀರಾ? ಈಗ ನಿಮ್ಮಲ್ಲಿ ಸಂಪೂರ್ಣ ದೈವೀ ಗುಣ ಇರಬೇಕು. ಈಗ ನಿಮಗೆ ನಿಶ್ಚಯ ಇದೆ. ನಿಶ್ಚಯ ಬುದ್ಧಿ ಉಳ್ಳವರಾಗುವುದು ಅಂದರೆ ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುವುದು, ಅಂದರೆ ಸ್ವರ್ಗದ ಮಹಾರಾಣಿ ಆಗುವುದಾಗಿದೆ. ಒಂದು ದಿನ ಅವಶ್ಯವಾಗಿ ಇಂತಹ ಸಮಯ ಬರುತ್ತದೆ. ವಿದೇಶದವರು ಹೆಚ್ಚು ಅಬು ಪರ್ವತಕ್ಕೆ ಬರುತ್ತಾರೆ. ಉಳಿದ ಎಲ್ಲಾ ತೀರ್ಥಯಾತ್ರೆಯನ್ನು ಬಿಟ್ಟು ಎಲ್ಲರೂ ಮಧುಬನಕ್ಕೆ ಬರುತ್ತಾರೆ. ವಿದೇಶದವರು ಕೂಡ ಬಯಸುತ್ತಾರೆ ಭಾರತದ ರಾಜಯೋಗವನ್ನು ಕಲಿಯಬೇಕು ಎಂದು. ಯಾರು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವುದು ಅರ್ಥ ಆದ ತಕ್ಷಣ ಸ್ವರ್ಗಕ್ಕೆ ಹೋಗುವ ಪುರುಷಾರ್ಥವನ್ನು ಮಾಡುತ್ತಾರೆ. ವಿದೇಶದವರು ಬಯಸುತ್ತಾರೆ ನಾವು ಭಾರತದ ರಾಜಯೋಗವನ್ನು ಕಲಿಯಬೇಕು ಎಂದು. ಯಾರು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವುದನ್ನು ಅವರು ಮಧುಬನಕ್ಕೆ ಬಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಪುರುಷಾರ್ಥವನ್ನು ಮಾಡಲಾಗುತ್ತದೆ ಕಲ್ಪದ ಮೊದಲು. ಯಾರು ಪುರುಷಾರ್ಥವನ್ನು ಮಾಡಿ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಿದ್ದಾರೋ ಅವರು ಈಗಲೂ ಕೂಡ ಅವಶ್ಯವಾಗಿ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡುತ್ತಾರೆ. ತಿಳಿಸಲಾಗಿದೆ ಇಂತಹ ಪ್ರದರ್ಶನವನ್ನು ನೀವೀಗ ನಿರ್ಮಾಣ ಮಾಡಬೇಕು. ಸದಾ ಕಾಲಕ್ಕೋಸ್ಕರ ಇಂತಹ ಪ್ರದರ್ಶನವನ್ನು ತಯಾರು ಮಾಡಬೇಕು. ನಾಲ್ಕೈದು ವರ್ಷಕ್ಕೋಸ್ಕರ ಒಂದು ಮನೆಯನ್ನು ಲೀಸನ್ ಆಗಿ ತೆಗೆದುಕೊಂಡು, ಲೀಸ್ನ ರೂಪದಲ್ಲಿ ಮನೆಯನ್ನು ತೆಗೆದುಕೊಂಡು ಅಲ್ಲಿ ಪ್ರದರ್ಶನವನ್ನು ಸದಾ ನಿರ್ಮಾಣ ಮಾಡಬೇಕು. ನಾವು ಭಾರತದ ಸೇವೆಯನ್ನು ಮಾಡುತ್ತೇವೆ. ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ, ಭಾರತವನ್ನು ಸುಖಧಾಮವನ್ನಾಗಿ ಮಾಡುವುದಕ್ಕೋಸ್ಕರ ಭಾರತದ ಸೇವೆಯನ್ನು ಮಾಡುತ್ತೇವೆ ಎಂದು ಮ್ಯೂಸಿಯಂನಲ್ಲಿ ನೀವು ತಿಳಿಸಬೇಕು. ಆಗ ಅನೇಕರ ಕಲ್ಯಾಣ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಅಪಾರ ಖುಷಿಯಲ್ಲಿ ಇರುವುದಕ್ಕೋಸ್ಕರ ಸದಾ ಸ್ಮೃತಿಯಲ್ಲಿ ಇರಬೇಕು. ಸ್ವಯಂ ಪರಮಾತ್ಮ ತಂದೆ ನಮ್ಮ ಶೃಂಗಾರವನ್ನು ಮಾಡುತ್ತಿದ್ದಾರೆ. ಈಗ ಪರಮಾತ್ಮ ತಂದೆ ನಮಗೆ ಅಪಾರ ಧನವನ್ನು ಕೊಡುತ್ತಿದ್ದಾರೆ. ನಾವೀಗ ಹೊಸ ಜಗತ್ತಾದ ಅಮರಪುರಿಗೋಸ್ಕರ ಶಿಕ್ಷಣವನ್ನು ಓದುತ್ತಿದ್ದೇವೆ. ಸೆಕೆಂಡ್ ಪಾಯಿಂಟ್, ವಿಜಯ ಮಾಲೆಯಲ್ಲಿ ಓಣಿಸಲ್ಪಡುವುದಕ್ಕೋಸ್ಕರ ನಿಶ್ಚಯ ಬುದ್ಧಿ ಉಳ್ಳವರಾಗಿ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಏನೆಲ್ಲ ತಂದೆಗೆ ಸೇವೆ ರೂಪದಲ್ಲಿ ಕೊಟ್ಟಿದ್ದೀರೋ, ಏನೆಲ್ಲ ಯಜ್ಞ ಸೇವೆಯನ್ನು ಮಾಡಿದ್ದೀರೋ ಅದನ್ನು ಎಂದು ವಾಪಸ್ ತೆಗೆದುಕೊಳ್ಳುವಂತಹ ಸಂಕಲ್ಪ ಮನಸ್ಸಿನಲ್ಲಿ ಬರಬಾರದು. ಸಂಶಯ ಬುದ್ಧಿ ಉಳ್ಳವರಾಗಿ ತಮ್ಮ ಪದವಿಯನ್ನು ಕಳೆದುಕೊಳ್ಳಬಾರದು. ಯಜ್ಞಕ್ಕೆ ಏನೆಲ್ಲ ಧನವನ್ನು ಅರ್ಪಣೆ ಮಾಡಿದ್ದೀರೋ ಅದನ್ನು ಎಂದು ವಾಪಸ್ ತೆಗೆದುಕೊಳ್ಳಬೇಕು ಅನ್ನುವ ಸಂಕಲ್ಪ ಬರಬಾರದು. ಸಂಶಯ ಬುದ್ಧಿ ಉಳ್ಳವರಾಗಿ ನಿಮ್ಮ ಪದವಿಯನ್ನು ಕಳೆದುಕೊಳ್ಳಬಾರದು. ವರದಾನ, ವಿಘ್ನಗಳನ್ನು ಮನೋರಂಜನೆಯ ಆಟ ಎಂದು ತಿಳಿದುಕೊಂಡು ಪಾರು ಮಾಡುವಂತಹ ನಿರ್ವಿಘ್ನ ವಿಜಯಿಗಳಾಗಿ
ವಿಘ್ನ ಬರುವುದು ಇದು ಒಳ್ಳೆಯ ಮಾತಾಗಿದೆ, ಆದರೆ ವಿಘ್ನಕ್ಕೆ ಸೋಲಬಾರದು, ವಿಘ್ನ ನಮ್ಮನ್ನು ಸೋಲಿಸಬಾರದು. ವಿಘ್ನ ಬರುವುದೇ ನಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದಕ್ಕೋಸ್ಕರ. ಆದ್ದರಿಂದ ವಿಘ್ನಗಳನ್ನು ನೋಡಿ ಭಯಪಡುವ ಬದಲು ಅದನ್ನು ಮನೋರಂಜನೆಯ ಆಟ ಎಂದು ತಿಳಿದುಕೊಂಡು ಪಾರು ಮಾಡಿ, ಆಗ ನಿಮಗೆ ನಿರ್ವಿಘ್ನ ವಿಜಯಿಗಳು ಎಂದು ಕರೆಯಲಾಗುತ್ತದೆ. ಯಾವಾಗ ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆಗಿದ್ದಾರೋ ಆಗ ನೀವು ಭಯಪಡುವ ಮಾತೇ ಇಲ್ಲ. ಸರ್ವಶಕ್ತಿವಂತ ತಂದೆಯೇ ಜೊತೆಗಿದ್ದಾರೆ ಅಂದ ಮೇಲೆ ಭಯಪಡುವ ಯಾವ ಮಾತು ಇಲ್ಲ. ಕೇವಲ ತಂದೆಯ ನೆನಪು ಮತ್ತು ಸೇವೆಯಲ್ಲಿ ಬ್ಯುಸಿಯಾಗಿ ಇರಿ, ಆಗ ನಿರ್ವಿಘ್ನರಾಗಿ ಇರುತ್ತೀರ. ಯಾವಾಗ ಬುದ್ಧಿ ಫ್ರೀ ಇರುತ್ತದೆಯೋ ಆಗ ವಿಘ್ನ ಬರುತ್ತದೆ ಅಥವಾ ಮಾಯೆ ಬರುತ್ತದೆ. ಬ್ಯುಸಿಯಾಗಿ ಇರಿ, ಆಗ ಮಾಯೆ ಅಥವಾ ವಿಘ್ನ ದೂರ ಆಗಿ ಬಿಡುತ್ತದೆ. ಬ್ಯುಸಿಯಾಗಿ ಇದ್ದಾಗ ಮಾಯೆ ಅಥವಾ ವಿಘ್ನದಿಂದ ನೀವು ದೂರ ಆಗುತ್ತೀರಾ. ಶ್ಲೋಗನ್: ಸುಖದ ಖಾತೆಯನ್ನು ಜಮಾ ಮಾಡಿಕೊಳ್ಳುವುದಕ್ಕೋಸ್ಕರ ಮರ್ಯಾದಾ ಪೂರ್ವಕವಾಗಿ ಮನಸ್ಸಿನಿಂದ ಎಲ್ಲರಿಗೂ ಸುಖವನ್ನು ಕೊಡಿ. ಒಳ್ಳೆಯದು. ಓಂ ಶಾಂತಿ.